그러니까 아버지 내가 버려라 있잖아 엄마가 예 가리야 만나 나 가리를 끝내다 해도 저겠냐 저겠냐 내가 지금 지금 할 걸로 얘 하나 버려야 되나 아니 가리 거리 있더라 이 나도 지금 가서 버스 잡게도 할 것들 내가 가리가 마가 그렇게 됐다 얘도 나도 야한테 걸리 갖고도 또 걸리 갖잖아 저겠냐 저겠냐 저겠어요 ಹಾರಾಮಿಲ್ಲ ಅಂತ ಕೇಳಿ ಕೆಟ್ಟ ಕನಸ್ತು ಹಂಗಾರೆ ನೀ ಮನೆಗೆ ಹೋಗು ನಾ ಇದ್ದೀನಿ ಇಲ್ಲಿ ಅಂತ
ಕುಲಕ್ಕೆ ಸೇರಿದಂದು ಅವ ಸಾಮಾನ್ಯ ಮನುಷ್ಯ ಅಲ್ಲವ, ಸಾಕ್ಷಾತ್ ನಂದೀಶ್ವರನ ಸ್ವರೂಪ. ಗಣಗಣ ಗಂಟಿ
ಬಂದು ಮುತ್ತಿಗೆ ಹಾಕ್ಯಾರ. ಆದ್ರ ಅವರ ಒಗ್ಗಟ್ಟು ನಡವಳಿಕೆ ಬಂದು ನೋಡ್ಬೇಕಿತ್ತು. ನಾಲ್ಕು ದಿನ ಕುಂತಾರ, ನಾಲ್ಕನೇ ದಿವಸಕ್ಕೆ ಬಸವಣ್ಣ ಬಂದು, ನಾ ಬಂದಿರಿ ಈಗ ನೀ ಮನೆಗೆ ಹೋಗ್ರಿ ಅಂದಾಗ ಧರಣಿ ಬಿಟ್ಟೆದ್ದು ಮನೆಗೆ ಹೋಗ್ಯಾರ. ಈ ಶರಣರೊಳಗ ಬಸವ ಭಕ್ತಿ ಇದ್ದಷ್ಟು ಸ್ವಾಮಿ ಭಕ್ತಿ ಆದಾನೋ ಇಲ್ಲೋ ವಿಚಾರ ಮಾಡ್ತಕ್ಕಂತ ವಿಷಯ ತಾಯಿ. ಬಸವಣ್ಣ ಏ ಟಟ್ಮಾರಿ ಆದ್ರು ಸ್ವಾಮಿ ದ್ರೋಹ ಬಗ್ದಾನು ಅನ್ಸಂಗಿಲ್ಲ ಪಂಡಿತ್ರೆ. ಬಂಗಾರ ನಾನಾದುಷ್ಟ ನಾನವ್ರ ವಿರುದ್ಧ ಇವರಾದರೂ ಭಂಡಾರದ ಕೀಲಿ ತಗಸ್ತಾರೊಂಬ ವಾಟ ಅಷ್ಟು ವೇಗವಾಗಿ ಶರಣರಿಗೆ ಹೆಂಗ್ ತಲುಪ್ತು? ಆಸ್ತ ಅಂದಾಗ ಶರಣರ ಗೂಢಾಚಾರ ಜಾಲ ಹೆಂಗಬ್ಬರ ಅನ್ನೋದಕ್ಕೆ ಮತ್ತಿನ್ಯಾವ ಸಾಕ್ಷಿ ಬೇಕು ತಾಯಿ. ಈತೆಲ್ಲ ಮಾಡಿದ್ದಕ್ಕ ಬಸವಣ್ಣನ ವಿರುದ್ಧ ಏನಾರ ಪುರಾವೆ ಸಿಕ್ಕಿದ್ದೇನೋ? ಅದು ಯುವರಾಜರಿಗೆ ಆರಂಭಕ್ಕೆ ಹೇಳಿದ್ದೆ ತಾಯಿ. ಈ ಉಪಾಧ್ಯಾಪ ಬೇಡ, ಅಲ್ಲದೆ ಆ ಬಸವಣ್ಣ ತುಸು ಹಾಳಾಗಿ ಇಳಿಯೋ ಮನಸ್ಸ ಅಲ್ಲ, ಅಲ್ಲದೆ ಅಂತವನನ್ನ ಇಂತ ಎಕ್ಕಚ್ಚಿ ವ್ಯವಹಾರಗಳಲ್ಲಿ ಸಿಕ್ಕಿ ಹಾಕ್ಸಿ ಎಂಟು ಸಾರ್ಥ ಸಾಧು ಸಂಗಾತು. ಹಿಡಿಯೋದಾದ್ರ ದೊಡ್ಡ ಪುಲಿ ನೋಡಿ ಮದ್ದಾಗದೆ ಹಿಡಿದಾಕ್ಬೇಕು ಅಂತ. ಭಂಡಾರಿ ಮಾಡಿನವಾಗ ಹೇಳಿತಲ್ಲ
ಮಾಡಬಾರದು, ಮಾಡಕ್ ಹೇಳಬಾರ್ದು ಹೇಳ್ತೈತಿ, ಮಾತಾಡಕ್ ನಾಲ್ಗೆ ಹೇಳೋದಿಲ್ಲ. ಛೀ, ಸುಮ್ನಿರಿ, ನೀವಾರ ಏನ್ ಮಾಡಿರಿ ಮಗನ್ ಸಲುವಾಗ? ವಯಸ್ಸಿಗೆ ಬಂದಾನ, ಒಂದ್ ರಾಜ್ಯನಾದ್ರೂ ಹುಂಬಳಿ ಹಾಕೊಟ್ಟಿದ್ರ? ಹುಂಬಳಿ ಇವಾಗ ಪಟ್ಟ ಕಟ್ಟಿ ನಾ ಏನ್ ನನ್ನ ಪ್ರಜೆಗಳನ್ನೆಲ್ಲ ಬಾವಿಗೆ ನುಗ್ಗಿಸ್ಲಿ? ಬಂಗಾರದಂತ ಹೆಂಡತಿ ತಂದು ಕೊಟ್ರೆ ಇಟ್ಕೊಳಕ್ ಆಗ್ಲಿಲ್ಲ. ಇವನು ಮಾವನ ಮನಸ್ಸು ಮಾಡಿದ ಇವನ್ಗೆ ಅರ್ಧ ರಾಜ್ಯ ಬಿಟ್ಟು ಕೊಡ್ತಿದ್ದ. ಇವ ರಾಜ್ಯ ಆತನು ತಡಿ ತೋರಿಸ್ತೀನಿ. ಅಲ್ಲಪ್ಪ, ನನ್ನ ಮಗ ಈಗ ರಾಜ್ಯ ಆಳ್ಕೊಂಡಾನಂತ ರಾಜ್ಯ ಆಳು ಮೊದಲು ಏನು ಕಲಿಬೇಕು? ವದಕಿ ಕೊಡಕ್ ಕಲಿಬೇಕು. ಅದಕ್ಕ ಈ ಜನ್ಮದಾಗ ರಾಜ್ಯ ಆಳವ, ಹಿಂದಿನ ಜನ್ಮದಾಗ ಕತ್ತಿ ಆಗ್ಬಿಟ್ಟಿರ್ಬೇಕು ಅಂತಾರ ಕತ್ತಿಯಾಗಿ. ಈಗ ನಮ್ಮ ಯುವರಾಜರು ವದಿತಾರು, ತಪ್ಪಿಸ್ಕೋಬೇಕು. ತಪ್ಪಿ ತಪ್ಪಿ ಅವ್ರ ಕಾಲೆಲ್ಲಾರ ನಿನ್ನ ಮೈಗೆ ಸೋತು ಜ್ವಾಕಿ ನಿನ್ನ ಚರ್ಮ ಸುರಿದಿಡ್ತೇನೆ. ಕಟ್ಟ ಚೂರಿ ಅಂದ್ರ
ನನ್ನ ಜಾತಿ ಶೌರಿಕ. ಹತ್ತು ತಲೆ ಬಾಳ್ಳೆಗಾರರಾಗಿ ಆಡದ್ವಿ, ಐದು ತಲೆ ಮಹಾಮಂಡಲೇಶ್ವರನಾಗಿ ಆಡದ್ವಿ, ಹೊಯ್ಸಳರಿಂದ ಹೆಣ್ಣು ತಂದೀವಿ, ಚಾಲುಕ್ಯರಿಂದ ಹೆಣ್ಣು ತಂದೀವಿ, ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವುಗಳನ್ನ ದಾನ ಮಾಡಿ ನಾವು ಕ್ಷತ್ರಿಯರು ಅಂತ ಹಳೆ ಪಟ್ಟಿ ಕಟ್ಟಿಸ್ಕೊಳ್ಳಿ. ಆದ್ರೆ ನನ್ನ ರಾಜ್ಯದಾಗಿರೋ ಸಣ್ಣಾತಿ ಸಣ್ಣ ಕೂಸಿಗೆ ಕೇಳಿದ್ರು ಅದು ಕಟ್ಟಂತ ಹೇಳ್ತದ? ಕಲಚೂರಿಯ ಕರ್ಮಾಡಿಯ ಮಗ ಬಿಜ್ಜಳನ ಜಾತಿ ಇದು ಈ ನಾಡಿನ ಗುಣ, ಈ ನೀರಿನ ಗುಣ. ಜಾತಿ ಅಂದ್ರ ಹಂಗ, ಅದನ್ನ ಸುಳಿದು ಕಿತ್ತು ಒಕ್ಕೊಟ್ಟು ಮತ್ತು ಹೊಸ ತಗುಲ ಬಂಧುಗಳಿಗೆ ಎಲ್ಲರ ಕಣ್ಣಿಗೆ ಕಾಣೋದು ಅದ ಹಳೆ ಜಾತಿ. ಯುವ ಹೊಲೆಯ, ಯುವ ಕ್ಷತ್ರಿಯ, ಯುವ ಕುರುಬ, ನನ್ನ 62 ವರ್ಷದ ಆಯುಸ್ಸಿನಾಗ ನನ್ನ ಗಂಡಾಗ ಕಂಡಿತ್ತು ತಾಯಾಡ ಹೇಳ್ತೀನಿ, ಅವರು ಮಾತಾಡಿದ್ರೆ ನಾನು ಒಬ್ಬ ಮನುಷ್ಯ ಅನ್ನಿಸ್ತೇನೆ. ಇಡೀ ಜಾತಿ ಪದ್ಧತಿಯನ್ನ ಬೇರೆ ಸಮೇತ ಕಿತ್ ಹಾಕ್ತೀನಿ ಅಂತ, ಇಡೀ ವರ್ಣಾಶ್ರಮ ಧರ್ಮವನ್ನ ಬುಡ ಸಮೇತ ಕಿತ್ ಹಾಕ್ತೀನಿ ಅಂತ, ಎಂಥ ಕನಸದು, ಎಂಥ ಎದೆಗಾರಿ. ತನ್ನ ಸುತ್ತಮುತ್ತ ಎಂತೆಂತ ಮಂದಿ ನಾಡ ಕೂಡ್ಯಾಕೆ ನಂದಿ ಅಲ್ಲವ, ಜೇಡರ ದಾಸಮಯ್ಯ, ಚೆನ್ನಯ್ಯ, ಅಕ್ಕ ಮಹಾದೇವಿ, ಒಬ್ರ ಇಬ್ರ ಎಲ್ರು ಒತ್ತಟ್ಟಿಗೆ ಕೂಡ್ತಾರ, ಹಾಡ್ತಾರ, ಹಾಕ್ಯಾಡ್ತಾರ, ಮತ್ತಿದನ್ನೆಲ್ಲ ಎಲ್ ಮಾಡ್ಯ ನಂದಿ ಬೇಜಳ ಕಲ್ಯಾಣದಾಗ. ಕಾಶ್ಮೀರದ ಅಲಸ ಬಂದ್ರೆ ಸೀತಾನನ್ನು ಓಲ್ಗಕ್ ಬರೋದಿಲ್ಲ, ನೆಟ್ಟಗ ಬಸವಣ್ಣನ ಮಹಾಮನಿ ಹೋಗಣ. ಸಣ್ಣ ಮಾತಾಂತ ಹಂಗಾರ ನೀವು ಶರಣರಾಗ್ಬಿಡ್ಬೇಕಾಗಿತ್ತು. ಆಗ್ಬಿಟ್ಟು ಆದ್ರ ಆಟ ಸರಳ ಇಲ್ಲದು. ಕಳ ಬೇಡ, ಕೊಲ ಬೇಡ, ಉರಿಯ ಬೇಡ, ಹುಸಿಯ ನುಡಿಯಲು ಬೇಡ, ಇದೆಲ್ಲಾ ಬ್ಯಾಡ್ಗಳನ್ನ ತಲೆಗೆ ಸುತ್ತಕೊಂಡು ರಾಜಕೀಯದಾಗ ಬದುಕಿ ಉಳಿಯೋದು ಅಂತ ಐತಿ. ಬಸವಣ್ಣರು ಬಂದಾರಲ್ರಿ, ಅವ್ರನ್ನ ಕಾಣಕ ಊರ್ ಊರ ನಡೆದೈತ್ರಿ. ಇಂದು ಮುಂಚಾನೆ ಬಸವಣ್ಣ ಏನ ಬವಾಲು ಮಾಡಿ ದೋಷನ ಅಂತಲ್ರಿ, ಅದಕ್ಕಾಗಿ ಕೂಡ ಐತ ಗೊಂಬೆ. ಹೆಂಗವ ನಮ್ಮ ಹೊಸ ಬಿರುದಾವಳಿ?